ಮಕ್ಕಳಿಂದ ತಂದೆ ತಾಯಿಂದರ ಪಾದಪೂಜೆ, ಅಮ್ಮಂದ್ರಿಂದ ಮಕ್ಕಳಿಗೆ ಕೈತುತ್ತು, ಜೊತೆಗೆ ಒಳ್ಳೆಯ ವಿದ್ಯಾ ಬುದ್ಧಿ ನೀಡುತ್ತಿದೆ ಅಂತ ಸಂಸ್ಥೆಯನ್ನ ಹಾಡಿ ಹೊಗಳಿದ ಅಮ್ಮಂದಿರು. ತಂದೆ ತಾಯಿಂದರ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಟ್ಟಾಗ ಮಾತ್ರ ಮಕ್ಕಳು ಉನ್ನತ ಶಿಕ್ಷಣ ಜೊತೆಗೆ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೇಶ್ವರ ಗ್ರಾಮದಲ್ಲಿ ಶ್ರೀ ಹನುಮಾನ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂದೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳಿಂದ ತಂದೆ ತಾಯಿಯಂದಿರ ಪಾದಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಹೆತ್ತ ತಂದೆ ತಾಯಿಗಳು ಮಾತ್ರ ದೇವರು. ತಂದೆ ತಾಯಿಯನ್ನ ಪೂಜಿಸೋದ್ರಿಂದ ಮಕ್ಕಳು ಒಳ್ಳೆ ವಿದ್ಯಾಬುದ್ಧಿಯನ್ನ ಕಲಿತಾರೆ. ಮುಖ್ಯ ಶಿಕ್ಷಕರಾದ ಎಸ್ಬಿ ಲಾಲ್ಸಂಗಿ ಅವರ ಸಂದರ್ಭದಲ್ಲಿ ಮಾತನಾಡಿದ್ರು. ತಂದೆ ತಾಯಿಂದರು ಮಕ್ಕಳಿಗೆ ಸಂಸ್ಕಾರ ಮತ್ತು ಜೀವನದ ಮೌಲ್ಯಗಳನ್ನ ತಿಳಿಸಿ ಹೇಳಿದಾಗ ಮಾತ್ರ ಮಕ್ಕಳು ಜೀವನದ ಉದ್ದಕ್ಕೂ ಆ ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳನ್ನ ಫಾಲೋ ಮಾಡ್ತಾ ಬದುಕ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಿಂದ ವಿಶೇಷವಾಗಿ ತಂದೆ ತಾಯಿಂದರ ಪಾದಪೂಜೆ ಮತ್ತು ಅಮ್ಮನ ಕೈತುತ್ತು ಕಾರ್ಯಕ್ರಮದ ಮೂಲಕ ತಾಯಿ ಮತ್ತು ಮಕ್ಕಳ ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ವಿನೂತನ ಕಾರ್ಯಕ್ರಮ ಇದಾಗಿದೆ. ಜನ್ಮ ಕೊಟ್ಟ ತಾಯಿ ತಂದೆಯರ ಋಣ ವಿದ್ಯೆ ಕಲಿಸಿದ ಗುರುವಿನ ಋಣ ತೀರಿಸಲಾಗದಂತಹ ದೊಡ್ಡ ಕೊಡುಗೆ. ಈ ಸಂಸ್ಥೆಯ ಸದುಪಯೋಗ ಎಲ್ಲರೂ ಕೂಡ ಪಡೆದುಕೊಳ್ಳಿ ಅಂತ ಸಂದರ್ಭದಲ್ಲಿ ಅವರು ಮಾತನಾಡಿದರು. ವರದಿ ಶಿವರಾಜ್ ಭಜಂತ್ರಿ, ಮಹಾಯುದ್ಧ ನ್ಯೂಸ್ ಅತ್ನಿ. ಪಾದಗಳನ್ನ ನೀರಿನಿಂದ ಖುಷಿಯಾಗಿ ತೊಳೆಯಬೇಕು. ನಂತರ ವಿಭೂತಿಯನ್ನ ನಿಮ್ಮ ತಂದೆ ತಾಯಿ ಪಾದಗಳಿಗೆ ಹಚ್ಚಬೇಕು. ಸಾವಿತ್ರಿ, ವಿಭೂತಿಯನ್ನ ನಿಮ್ಮ ತಂದೆ ತಾಯಿ ಪಾದಗಳಿಗೆ ಹಚ್ಚಬೇಕು. ವಿಭೂತಿ ಆದ ನಂತರ ಕುಂಕುಮವನ್ನ ಹಚ್ಚಬೇಕು. ವಿಭೂತಿ ಆದ ನಂತರ ಕುಂಕುಮವನ್ನ ಹಚ್ಚಬೇಕು. ನಂತರ ಅರಿಶಿನವನ್ನ ಹಚ್ಚಬೇಕು. ಅರಿಶಿನವನ್ನು ತಂದೆ ತಾಯಿ ಪಾದಗಳಿಗೆ ಅಥವಾ ಪೋಷಕರ ಪಾದಗಳಿಗೆ ಹಚ್ಚಬೇಕು. ಅರಿಶಿನವನ್ನು ಹಚ್ಚಿದ ನಂತರ ತಂದೆ ತಾಯಿ ಪಾದಗಳ ಮೇಲೆ ಪುಷ್ಪವನ್ನು ಅಥವಾ ಹೂವನ್ನು ಇಡಬೇಕು. ಪುಷ್ಪ ಅಥವಾ ಹೂವನ್ನು ಇಡಬೇಕು. ಹೂವನ್ನು ಇಟ್ಟು ಊದಿನ ಕಡ್ಡಿಯಿಂದ ತಂದೆ ತಾಯಿ ಪಾದವನ್ನ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಬೆಳಗಬೇಕು. ಈಗ ಹಚ್ಚಿ ಕಾಲಿ ಪ್ರೀತಿ ಊದಿನ ಕಡ್ಡಿಯಿಂದ ಊದಿನ ಕಡ್ಡಿಯಿಂದ ಪಾದಗಳಿಗೆ ನಿಷ್ಠೆಯ ಶ್ರದ್ಧೆಯಿಂದ ಬೆಳಗಬೇಕು. ಈಗ ಎಲ್ಲರೂ ತಂದೆ ತಾಯಿಗಳ ನೋಡ್ರಲ್ಲಿ ನೋಡಿಲಿ ಒಂದು ಭಕ್ತಿ ಗೌರವನ ನಮನಗಳನ್ನ ತಿಳಿಸಬೇಕು. ಈಗ ಒಂದು ಶ್ಲೋಕವನ್ನು ಹೇಳ್ತಾರೆ, ಪ್ರಕಟಿಸುತ್ತಾ ವ್ಯಕ್ತವಹಿಸಬೇಕು. ಯಾರು ಮಾತನಾಡಬಾರದು ಮಕ್ಕಳು.